ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವಳು ಹೇಳ್ತಾಳಂತೆ, ಹಾಂ ನೀನೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ. ಬನ್ನಿ ನೋಡೋಣ, ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನಿವತ್ತು ಅಮೆಝಾನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಅದು ತುಂಬ ಜನರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ. ಸೊ ಫಸ್ಟ್ ಬಂದು, ಈಗ ಸಮ್ಮರ್ ಅಲ್ವಾ, ಸಮ್ಮರ್ಗೆ ಮಕ್ಕಳಿಗೆ ಈ ಥರ ಪ್ಯಾಂಟ್ ಹಾಕಿದ್ರೆ ಅಷ್ಟಾಗಿ ಕಂಫರ್ಟಬಲ್ ಆಗಿರೋದಿಲ್ಲ. ಬಟ್ ಇವಳು ತುಂಬ ಪ್ಯಾಂಟ್ ಇಷ್ಟಪಡ್ತಾಳೆ, ಪ್ಯಾಂಟೇ ಹಾಕ್ಕೊಳ್ಬೇಕು, ಪ್ಯಾಂಟೇ ಹಾಕ್ಕೊಳ್ಬೇಕು ಅಂತ. ಬಟ್ ಸ್ವಲ್ಪ ಹೊತ್ತಿಗೆಲ್ಲ ಫುಲ್ ಸ್ವೆಟ್ ಆಗಿಬಿಡತ್ತೆ. ಆಮೇಲೆ ಅದಾದಮೇಲೆ ಮಲಗೋ ಟೈಮ್ನಲ್ಲಿ ಬಿಚ್ಚಿಬಿಟ್ಟು ಮತ್ತೆ ಶಾರ್ಟ್ಸ್ ಹಾಕೇಳ್ತಾಳೆ. ಅದಕ್ಕಂತ ಹೇಳಿ ಶಾರ್ಟ್ಸ್ ಎಲ್ಲ ಕೆಲವೊಂದು ಹಳೇದಾಗಿತ್ತು, ಈಗ ಸಮ್ಮರ್ಗೆ ಶಾರ್ಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ಸಿನಿಮಾಗೆ ಕೆಲವೊಂದು ಶಾರ್ಟ್ಸ್ನ ತರಿಸಿದ್ದೀನಿ. ಇದು ಸೆಟ್, ಕಂಪ್ಲೀಟ್ ಸೆಟ್ ಇದೆ, ಒಂದು 5 ಪೀಸ್ ಬಂತು ಇದರಲ್ಲಿ. ನಾನು ಇದು ಪಿಕ್ಚರ್ ನೋಡಿಬಿಟ್ಟು ಫಸ್ಟ್ ಇದೇನಪ್ಪ ಇದು ದೊಡ್ಡವ್ರಿಗೇನೋ ಅನ್ಕೊಂಡ್ಬಿಟ್ಟೆ, ಆಮೇಲೆ ನೋಡಿದ್ರೆ ಮಕ್ಕಳಿಗೇನೆ ಇದು. ಚಿನ್ನಿ ಇದು ನಿನಗೆ ನೋಡಿ. ಸೊ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಈಗ ಇದನ್ನು ಸ್ಕೂಲಿಗೂ ಕೂಡ ಹಾಕಿ ಕಳಿಸ್ಬೋದು, ಚೆನ್ನಾಗಿರುತ್ತೆ. ಸೊ ಸಮ್ಮರ್ ಕ್ಯಾಂಪಿಗೆಲ್ಲ ಕಳಿಸ್ತೀನಲ್ಲ, ಚೆನ್ನಾಗಿರುತ್ತೆ. ಹಾಂ ಹಾಕೋಣ, ಹಾಕೋಣ ಇದು. ಫ್ರೆಂಡ್ಸ್, ಅವಳು ಪಿಂಕ್ ಪಿಂಕ್ ಅಂತಾಳೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಪಿಂಕ್ ಒಂದಿತ್ತು, ಅದು ಒಂದು ತಗೊಂಡೆ ನೋಡಿ. ಸೊ ಇದನ್ನು ಸ್ವಲ್ಪ ಲೂಸ್ ಏನಾದರೂ ಮಾಡ್ಕೋಬೇಕು ಅಂದರೆ ಈ ಥರ ಇದು ಕೂಡ ಕೊಟ್ಟಿದ್ದಾರೆ, ಕಟ್ಬೋದು. ಸೊ ನಾನು 3-4 ಇಯರ್ಸ್ ತೊಗೊಂಡಿದ್ದೀನಿ ಅವಳಿಗೆ. ಇದರಲ್ಲೇ ಬೇರೆ ಬೇರೆ ಸೈಜಸ್ ಕೂಡ ಇದೆ, ನೀವು ತೊಗೋಬೋದು. ನನಗೆ ಕಲರ್ಸ್ ಇಷ್ಟ ಆಯಿತು, ಇದು ಒಂದು ಬ್ಲ್ಯಾಕ್ ಒಂದು, ಇದು ಒಂದು ಗ್ರೀನ್ ಒಂದಿದೆ, ಲೈಟ್ ಗ್ರೀನು, ಡಾರ್ಕ್ ಬ್ಲೂ, ಮತ್ತು ಇದು ಒಂದು ಪೀಚ್ ಕಲರ್ ಒಂದಿದೆ, ಚೆನ್ನಾಗಿದೆ. ಸೊ ಈ ಥರ ಸಮ್ಮರ್ಗಿದ್ರೆ ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದಕ್ಕೆ ಮೇಲ್ಗಡೆ ನೀವು ಟೀ ಶರ್ಟ್ಸ್ ಅಥವಾ ಸ್ಲೀವ್ಲೆಸ್ ಟಾಪ್ಗಳನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಿಷ್ಟು ಸಿನಿಮಾಗೆ. ಏನೋ ನೆಕ್ಸ್ಟ್ ಬಂದುಬಿಟ್ಟು ಇದು ನೆಕ್ಲೆಸ್, ನನ್ನ ಫೇವ್ರೆಟ್ ನೆಕ್ಲೆಸ್ ಇದು, ಗಿವಾ ಬ್ರ್ಯಾಂಡ್. ಆ್ಯಕ್ಚುಲಿ ನಾನಿದು ಪ್ರೆಗ್ನೆಂಟ್ ಇರಬೇಕಾದ್ರೆ ನಿಮಗೆ ತೋರಿಸಿದೆ, ಗೊತ್ತಿದೆಯಾ? ಸೊ ಅದೇ ಇದು. ಹಾಂ ನಿಂಗಲ್ಲಮ್ಮ, ನನಗೆ ನಂಗಾ ಅಂತೆ. ಅಂದ್ರೆ ಇದು ಮಕ್ಕಳಿಗೆ ಹಾಕಕ್ಕಾಗಲ್ಲ, ತುಂಬಾ ಡೆಲಿಕೇಟ್ ಇರುತ್ತೆ. ಚಿಕ್ಕದಲ್ಲ ಚಿನ್ನಿ, ಇದು ನಂಗೆ ಚಿಕ್ಕದು ಬೇಕು. ನಿಂಗೆ ಚಿಕ್ಕದು ತರಿಸ್ಕೊಡ್ತೀನಿ ತಗೋ ನಾನು. ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಿಲ್ವರ್ ಕೂಡ ಇದೆ ಇದರಲ್ಲಿ, ಸ್ವಲ್ಪ ರೇಟ್ ಜಾಸ್ತಿ. ಬಟ್ ಏನಪ್ಪ ಅಂದರೆ ನೀವು ಯೂಸ್ ಮಾಡಿದ್ಮೇಲೆ ಇದನ್ನು ನೀಟಾಗಿ ಎತ್ತಿಟ್ಕೋಬೇಕು, ಇದ್ರ ಮೇಲೆ ಸ್ವಲ್ಪ ಏನಾದರೂ ಬೆವ್ರು ಬಿದ್ದರು, ಮೇಕಪ್ ಬಿದ್ದರೂ ಕಲರ್ ಫೇಡ್ ಆಗಿಬಿಡುತ್ತೆ. ನಾನು ಯಾವಾಗ ಬೇಕೋ ಅವಾಗ ಅಷ್ಟೇ ಯೂಸ್ ಮಾಡ್ಕೋತೀನಿ, ಮತ್ತೆ ಅದನ್ನು ಎತ್ತಿಡ್ತೀನಿ. ನೋಡಿ ಇಲ್ಲಿ ಮಧ್ಯ ಮಧ್ಯೆ ಈ ಥರ ಸ್ಟಾರ್ಸ್ ಬಂದಿದೆ. ಇವ್ರ ಹತ್ರ ಇನ್ನೂ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ಇದರಲ್ಲೇ ನಾನು ಗೋಲ್ಡ್ ಕೋಟಿಂಗ್ ತೊಗೊಂಡಿದ್ದೀನಿ, ಇದರಲ್ಲೇ ನಮಗೆ ಸಿಲ್ವರ್ ಕೋಟೆಡ್ ಕೂಡ ಸಿಗುತ್ತೆ, ಯಾವಾಗ ಬೇಕೊಂಡು ತೊಗೋಬೋದು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ, ನಮಗೆ ಗೋಲ್ಡಲ್ಲಿ ಸಿಗೋದಿಲ್ಲ, ತುಂಬ ಕಡಿಮೆ ನೋಡಿ, ತುಂಬ ಅಂದರೆ ತುಂಬ ಕಡಿಮೆ. ಹಾಗಾಗಿ ನಾನು ಯಾವಾಗ ಬೇಕೋ ಅವಾಗ ಯೂಸ್ ಮಾಡಿಕೊಂಡು ಎತ್ತಿಡ್ತಾ ಇರ್ತೀನಿ, ಕಟ್ಟಾಗ್ಬಿಡತ್ತೆ ಅಂತ. ಇನ್ನು ಅದಾದಮೇಲೆ ಎರಡು ಲೆಗ್ಗಿನ್ಸ್ ತರಿಸ್ಕೊಂಡಿದ್ದೀನಿ, ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು. ಸೊ ನನ್ನ ಹತ್ರ ಎರಡು ಕೂಡ ಏನು ಕಲರ್ ಫೇಡ್ ಆಗಿತ್ತು, ತುಂಬ ದಿವಸ ಆಗಿತ್ತು, ನಾನು ತೊಗೊಂಡೇ ಇಲ್ಲ ಹೊಸ ಲೆಗ್ಗಿನ್ಸ್. ಸೊ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಲೆಗ್ಗಿನ್ಸ್ ಎಲ್ಲ ಜಾಸ್ತಿ ಹಾಕ್ತಿರಲಿಲ್ಲ, ತುಂಬ ಟೈಟ್ ಆಗೋದು. ಹಾಗಾಗಿ ನಾನೀಗ ಬೇರೆ ತರಿಸ್ಕೊಂಡಿದ್ದೀನಿ. ಇದು ಒಂದು ವೈಟ್ ಕಲರ್ ತರಿಸಿದ್ದೀನಿ, ಮಟೀರಿಯಲ್ ನೋಡಿ ಯಾವ ಥರ ಇದೆ ಅಂತ, ತುಂಬಾ ಚೆನ್ನಾಗಿದೆ, ತಿಕ್ಕಾಗಿದೆ. ಸೊ ನನ್ನ ಹತ್ರ ಈಗ ಟಾಪ್ಸ್ ಎಲ್ಲ ಇದೆ, ಫೀಡಿಂಗ್ ಟಾಪ್ಸ್ ಎಲ್ಲ ಇದೆ, ಅದ್ರ ಮೇಲೆ ವೇರ್ ಮಾಡಲಿಕ್ಕೆ ಇದು ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ. ಇನ್ನು ಅದಾದಮೇಲೆ ಒಂದು ಬ್ಲ್ಯಾಕ್ ಕಲರ್ ಲೆಗ್ಗಿನ್ ಕೂಡ ತರಿಸ್ಕೊಂಡಿದ್ದೀನಿ. ನಾನು ಈಗ ಎಮ್ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ನಾರ್ಮಲಾಗಿ ಫಸ್ಟ್ ಎಲ್ಲ ಸ್ಮಾಲ್ ಸೈಜ್ ಆಗ್ತಾ ಇತ್ತು, ಈಗ ಎಮ್ ಆಗತ್ತೆ ನೋಡಿ, ಎಮ್ ಸೈಜ್ ತೊಗೊಂಡಿದ್ದೀನಿ. ಸೊ ಇದರಲ್ಲೇ ಬೇಕು ಅಂದರೆ ಬೇರೆ ಬೇರೆ ಸೈಜಸ್ ಇದೆ, ಆ್ಯಂಡ್ ಕ್ವಾಲಿಟಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ನೋಡಿ. ಸೊ ಬ್ಲ್ಯಾಕು ಒಂದು ವೈಟ್ ಕಲರ್ ಇತ್ತು ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಇದೆ. ಫ್ರೆಂಡ್ಸ್, ಇನ್ನು ಅದಾದಮೇಲೆ ಈ ಸಮ್ಮರ್ಗೆ ಮಕ್ಕಳಿಗೆ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಸಿನಿಮಾಗೆ ಬಂದುಬಿಟ್ಟು ಇದು ಮಮಾಅರ್ಥ್ ಅವರ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಅಂದರೆ, ಸೊ ಕೆಲವೊಂದು ಸನ್ಸ್ಕ್ರೀನ್ಗಳು ಏನಾಗುತ್ತೆ ಗೊತ್ತಾ, ನಾವು ಹಚ್ಚಿದ ತಕ್ಷಣ ಒಂಥರ ಜಿಡ್ ಜಿಡ್ ಆಗೋದು ಅಥವಾ
ವೈಟ್ ಕ್ಯಾಸ್ಟ್ ಬಿಡೋದು ಆ ಥರ ಆಗುತ್ತೆ. ಬಟ್ ಇದು ನೋಡಿ, ಜಸ್ಟ್ ನಾರ್ಮಲ್ ಒಂದು ಮಾಯಿಶ್ಚರೈಸರ್ ಥರ ಇರುತ್ತೆ ನೋಡಿ. ಹಚ್ಚಿದ್ರು ಹಚ್ಚದೇ ರೀತಿ ಕಾಣುತ್ತೆ, ಕಾಣಿಸೋದೇ ಇಲ್ಲ. ಒಬ್ರು ಕಾಮೆಂಟ್ ಮಾಡಿದ್ದಾರೆ, ಅವರು ನಾವು ಹೇಳಿದ ಮೇಲೆ ಸನ್ಸ್ಕ್ರೀನ್ ತಗೊಂಡು ಹಚ್ಚಿದಾರೆ ಅಂತ. ಕೆಲವೊಬ್ರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಈ ಸನ್ಸ್ಕ್ರೀನ್ ಹಚ್ಚಿದ ಮೇಲೆ ವೈಟ್ ವೈಟ್ ಕಾಣ್ತಾ ಇದೆ ಅಲ್ಲ, ಏನಿದೆ ಹೀಗಿದೆ? ಅವ್ರಿಗೆ ಗೊತ್ತಿಲ್ಲ ಪಾಪ, ಆಲ್ಮೋಸ್ಟ್ ಆಲ್ ಸನ್ಸ್ಕ್ರೀನ್ಸ್ ಇದೇ ತರ ವೈಟ್ ಕಾಸ್ಟ್ ಬಿಡ್ತಾ ಹೋಗುತ್ತೆ ಅಂತ. ಮೊದ್ಲೆಲ್ಲ ಹಾಗೆ ಇತ್ತು, ಈಗೀಗ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟು ಫುಲ್ ಅಬ್ಸರ್ವ್ ಆಗಿ ಬರ್ತಾ ಇದೆ. ಅವಾಗೆಲ್ಲ ಹಚ್ಚಿದಾಗೆಲ್ಲ ಮುಖ ಎಲ್ಲ ಬೆಳ್ಳಗಿರ್ತಾ ಇತ್ತು. ನನಗೆ ಹಚ್ಚಕ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ಅದು ಬೆಳ್ಳಗಿದ್ದವ್ರಿಗೆ ಅದು ಕಾಣಿಸೋದೇ ಇಲ್ಲ. ಸ್ವಲ್ಪ ಕಪ್ಪು ಡಾರ್ಕ್ ಸ್ಕಿನ್ ಇತ್ತು ಅಂದ್ರೆ ಅದೊಂಥರ ವೈಟ್ ವೈಟ್ ಸುಣ್ಣ ಹಚ್ಚಿದಂಗೆ ಇರುತ್ತೆ. ಬಟ್ ನಮಗೆ ಸನ್ ಪ್ರೊಟೆಕ್ಷನ್ ಬೇಕು ಅಂದರೆ ಸನ್ಸ್ಕ್ರೀನ್ ಕಂಪಲ್ಸರಿಯಾಗಿ ಹಚ್ಚಲೇಬೇಕು. ಸೊ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಅಮೆಝಾನಲ್ಲಿ ತೊಗೊಂಡಿರೋಂಥದ್ದು. ಈ ಪ್ರಾಡಕ್ಟ್ಸ್ನ ಲಿಂಕ್ಗಳು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಈಗ ಒಳ್ಳೆ ಆಫರ್ ನಡೀತಾ ಇದೆ, ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ಆರ್ಡರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.